ಇವತ್ತು ಹೇಳ್ತಾ ಇದ್ದೀನಿ ಯಡಿಯೂರಪ್ಪನವರೇ, ಅಷ್ಟು ಸುಲಭವಾಗಿ ಚಳುವಳಿಯನ್ನು ಬಿಡೋದಿಲ್ಲ. ಬುಧವಾರ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಸೇರ್ತಾ ಇದ್ದೀವಿ. ನೀವು ಈ ಪ್ರಾಧಿಕಾರವನ್ನ ಹಿಂದೆ ಪಡೆಯುವವರೆಗೂ ಹೋರಾಟ. ನಾವು ಜೈಲಿಗೆ ಹೋಗಿ ಸಿದ್ಧ. ಏನು ಎದುರಿಸ್ತೀನಿ ನೀವು? ನಮಗೆ ಬಹಳ ಸಾರಿ ಎದುರಿಸ್ತರು. ನಾವೇನು ಅದಕ್ಕೆ ಎದುರ್ಕೊಳ್ಳೋಂಥದ್ದೇನಿಲ್ಲ. ಯಾಕೆ ಎದುರ್ಕೋಬೇಕು? ಕಾರಣ ಏನಿದೆ? ಎದುರಲೇ ಇಲ್ಲ, ಭದ್ರವಾಗಿದ್ದು. ಈಗಲೂ ನಾವು ಜೈಲಿಗೆ ಹೋಗೋಕ್ಕೆ ಒಂದು ನಿಮಿಷವೂ ಎದುರಬೇಕಾಗಿಲ್ಲ. ನಾವು ತಯಾರಾಗಿದ್ದೀವಿ. ಮುಂದೆ ಜೈಲು ಚಳುವಳಿ ಆರಂಭ ಮಾಡ್ತೀವಿ. 11ನೇ ತಾರೀಕು, ಅದು 11 ತಾರೀಕು 11 ಗಂಟೆ ಬುಧವಾರ ಭಾರಿ ಎಲ್ಲಾ ಕನ್ನಡ ಪರ ಸಂಘಟನೆ ಕರೆದು ಮುಂದಿನ ಒಂದು ಕಾರ್ಯಕ್ರಮವನ್ನ ನಾವು ಅವತ್ತು ಪ್ರಕಟಿಸುತ್ತೇವೆ ನಿಮ್ಮ ಮೂಲಕ. ಎರಡನೇದು, ಇವತ್ತು 8ನೇ ತಾರೀಕು ಏನು ಅಖಿಲ ಭಾರತ ರೈತ ಒಕ್ಕೂಟದವರು ಬಂದ್ ಕರೆದಿದ್ದಾರೆ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ, ಸಂಪೂರ್ಣ ಬೆಂಬಲ. ಪ್ರಧಾನಮಂತ್ರಿಯವರು ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ರೈತರ ಮೇಲೆ ಪಿರಂಗಿ ನೀರು ಹಾಕಿದ್ದಾರೆ, ರೈತರನ್ನ ಅಗೌರವಗೊಳಿಸಿದ್ದಾರೆ, ರೈತರನ್ನ ಕಡೆಗಾಣಿಸಿದ್ದಾರೆ. ಈ ದೇಶದ ಬೆನ್ನೆಲುಬು ರೈತರು. ನಾವು ಈಗ ಅವರು ಕರೆದಿರತಕ್ಕಂತ ಅಖಿಲ ಭಾರತ ಬಂದ್ಗೆ ನನ್ನ ಸಂಪೂರ್ಣ ಬೆಂಬಲ, ಜೊತೆಗೆ ಅವತ್ತು ನಾವು ಹೋರಾಟವನ್ನ ಮಾಡ್ತೇವೆ. ಇದು ನಾವು ತೀರ್ಮಾನವನ್ನ ಕೈಗೊಂಡಿದ್ದೇವೆ.